ಏನೋ ಚಿನ್ನದ ಕೆಲಸ ಮರ ಕೆಲಸ ಕಬ್ಬಿಣದ ಕೆಲಸ ಹೀಗೆ ನಾನಾ ಬಗೆಯ ಕಸುಬುಗಳಲ್ಲಿ ತೊಡಗಿಕೊಂಡಿರುವ ವಿಶ್ವಕರ್ಮ ಸಮುದಾಯದ ನೆರವಿಗೆ ಸಿಎಂ ಬರಬೇಕೆಂದು ವಿಶ್ವಕರ್ಮ ಮಹಾಸಭಾದ ಅಧ್ಯಕ್ಷ ಶಾಸಕ ಕೆಪಿ ನಂಜುಂಡಿ ಸಿಎಂ ಗೆ ಮನವಿ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ನಿಜವಾಗಲೂ ಅವರಿಗೆ ಎಲ್ಲ ಸಮಾಜಗಳಿಗೂ ಕೂಡ ಒಂದು ಪ್ಯಾಕೇಜ್ ಮಾಡಬೇಕು ಅಂತ ಆಸೆ ಇದ್ದೇ ಇತ್ತು ಆದರೆ ಎಲ್ಲೋ ಒಂದು ಕಡೆ ಅಧಿಕಾರಿಗಳು ದಾರಿ ಅಂತ ನನ್ನ ಭಾವನೆ ಯಾಕಂತ ಹೇಳಿದ್ರೆ ಈ ಸಮಾಜಗಳನ್ನು ಉಳಿಸಿಕೊಳ್ಳದೆ ಹೋದ್ರೆ ಈ ಸಮಾಜಗಳು ಮತ್ತೆ ಅವರು ಯಾರು ಗತಿ 1690 ಕೋಟಿ ಮಾಡಿರತಕ್ಕಂತ ಈ ಪ್ಯಾಕೇಜ್ ನ ಒಂದು 2000 ಕೋಟಿನೋ 2500 ಕೋಟಿಗೋ ತಂದು ನಿಲ್ಲಿಸಿದ್ರೆ ಈ ಎಲ್ಲಾ ಸಮಾಜಗಳಿಗೂ ಕೂಡ ಕೊಡಬಹುದಾಗಿತ್ತು ಇವತ್ತೇನಾಗಿದೆ ನಮ್ಮ ಸಮಾಜದಲ್ಲೇ ದಂಗೆ ಆಗೋ ಸ್ಥಿತಿ ಇದೆ ಅವರಿಗೆ ತಿನ್ನಕ್ಕೆ ಆಹಾರ ಇಲ್ಲ ನಮ್ಮವರಿಗೆ ಮಾಡಕ್ಕೆ ಕೆಲಸ ಇಲ್ಲ ಮಾಡಿಸ್ಕೊಳ್ಳೋಕೆ ಜನರು ಇಲ್ಲ ಚಿನ್ನ ಬೆಳ್ಳಿ ಕೆಲಸಗಾರರು ಅಂತ ತಕ್ಷಣನೇ ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಇಡೀ ಇಡೀ ದೇಶ ಜಗತ್ತೆಲ್ಲಾನು ಚಿನ್ನನೇ ಇದೆ ಅವರ ಕೈನಲ್ಲಿ ದುಡ್ಡಿಗೆ ಏನು ಅನ್ನಕ್ಕೆ ಏನು ಅಂತ ಇದೆ ಅದು ಸುಳ್ಳದು ಬೀದಿನಲ್ಲಿ ಕೂತು ಕೆಲಸ ಮಾಡೋರು ಒಂದು ಅಗ್ಗಿಸ್ಟ್ಗೆ ಮುಂದೆ ಬೆಂಕಿ ಮುಂದೆ ಕೂತು ಕೆಲಸ ಮಾಡೋರು ಅವರು ಹೊಟ್ಟೆ ಊಟ ಇಲ್ಲ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಅದಕ್ಕಿಂತ ಒಂದು ದುಸ್ಥಿತಿ ಯಾರು ಬರೋದು ಬೇಡ ಇದೇ ವೇಳೆ ಸಿಎಂ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಿದ ನಂತರ ಬಿಟ್ಟು ಹೋಗಿರುವ ಇತರೆ ಜಾತಿಗಳ ಪರವಾಗಿ ಬಿಜೆಪಿ ಶಾಸಕರ ನಿಯೋಗ ಇಂದು ಸಿಎಂ ಯಡಿಯೂರಪ್ಪನವರನ್ನ ಭೇಟಿಯಾಗಿ ಮನವಿ ಸಲ್ಲಿಸಿದೆ ಅರ್ಚಕರು ಟೈಲರ್ಗಳು ಬುಟ್ಟಿ ಹೆಣೆಯುವವರು ಹೀಗೆ ಹಲವು ಉದ್ಯೋಗಗಳನ್ನು ನಂಬಿ ಬದುಕಿರುವ ಜನರಿಗೆ ವಿಶೇಷ ಪ್ಯಾಕೇಜ್ ನೀಡಬೇಕೆಂದು ಸಿಎಂ ಗೆ ಮನವಿ ಮಾಡಿದ್ದಾರೆ ಸಮ್ಮಾರಿದರೆ ದರ್ಜಿಗಳಿದ್ದಾರೆ ವಿಶ್ವಕರ್ಮಿಗಳಿದ್ದಾರೆ ಅರ್ಚಕರಿದ್ದಾರೆ ಬಡಿಗಾರರಿದ್ದಾರೆ ಕುಂಬಾರರಿದ್ದಾರೆ ಕಮ್ಮಾರರಿದ್ದಾರೆ ಈ ಮರಬುಟ್ಟಿಯನ್ನ ನೇಯತಕ್ಕಂತವರಿದ್ದಾರೆ ಫೋಟೋಗ್ರಾಫರ್ಸ್ ಇದ್ದಾರೆ ಟೂರಿಸ್ಟ್ ಗೈಡ್ಸ್ ಗಳಿದ್ದಾರೆ ನೊಂದಾಯಿತ ಅಡಿಗೆ ಕೆಲಸ ಮಾಡತಕ್ಕಂತವರಿದ್ದಾರೆ ಮತ್ತೆ ಈ ತರ ಕುಶಲಕರ್ಮಿಗಳಿದ್ದಾರೆ ಇವರೆಲ್ಲರಿಗೂ ಕೂಡ ಪ್ಯಾಕೇಜ್ ನಲ್ಲಿ ಅನುಕೂಲ ಮಾಡಿಕೊಡಬೇಕು ಅಂತ ಹೇಳಿ ನಾವು ವಿನಂತಿಯನ್ನ ಮಾಡ್ಕೊಂಡಿದ್ದೇವೆ ಏನೋ ವಿಶೇಷ ಪ್ಯಾಕೇಜ್ ವಿಚಾರದಲ್ಲಿ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಈಗಾಗಲೇ ಶ್ರಮಿಕ ವರ್ಗಗಳ ಪರವಾಗಿ ಸಿಎಂ ಗೆ ಸುದೀರ್ಘ ಪತ್ರ ಬರೆದು ವಿನಂತಿ ಮಾಡಿದ್ರು ಅಲ್ಲದೆ ನಾಳೆ ಮತ್ತೆ ಪ್ರತಿಪಕ್ಷಗಳ ನಿಯೋಗ ಸಿಎಂ ಯಡಿಯೂರಪ್ಪನವರನ್ನ ಭೇಟಿಯಾಗಿ ಚರ್ಚಿಸಲಿದೆ ಆ ಸಂದರ್ಭದಲ್ಲೂ ಕುಲಕಸುಬು ಆಧರಿಸಿ ಜೀವನ ರೂಪಿಸಿಕೊಳ್ಳುತ್ತಿರುವ ಜನರ ನೆರವಿಗೆ ಸರ್ಕಾರ ಬರಬೇಕೆಂದು ಮನವಿ ಸಲ್ಲಿಸುವ ಸಾಧ್ಯತೆ ಇದೆ ಈಗಾಗಲೇ 1610 ಕೋಟಿಯ ಪ್ಯಾಕೇಜ್ ನೀಡಿರುವ ಸಿಎಂ ಉಳಿದ ವರ್ಗಗಳಿಗೂ ನೆರವಿನ ಹಸ್ತ ಚಾಚಿದ್ರೆ ಮಾತ್ರ ಸಂಕಷ್ಟದಲ್ಲಿರುವ ಶ್ರಮಿಕ ವರ್ಗಗಳ ಜನರು ನೆಮ್ಮದಿಯಿಂದ ತಮ್ಮ ಕೆಲಸ ಆರಂಭಿಸಲು ಸಾಧ್ಯವಾಗಲಿದೆ ಕಿರಣ್ ಹನಿಯಡ್ಕ ಜೊತೆ ಪ್ರಮೋದ್ ಟಿವಿ 9 ಬೆಂಗಳೂರು ನಮ್ಮೂರು ಪ್ರತಿದಿನ ರಾತ್ರಿ 8 ಗಂಟೆಗೆ ಟಿವಿ 9 ನಲ್ಲಿ ಮಾತ್ರ